ಹೈ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೊಂದು ಯೂಟ್ಯೂಬ್ ಚಾನಲ್ ಇದ್ದರೆ ಆ ಒಂದು ಯೂಟ್ಯೂಬ್ ಚಾನಲ್ಲಿ ನಡೆಯುವಂಥ ಒಂದು ಟ್ರಿಕ್ಸ್ ಮತ್ತು ಟಿಪ್ಸ್ನ ತಿಳಿಸ್ಕೊಡ್ತೀನಿ ಸೊ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವೊಂದು ಬೇಸಿಸ್ ಮೇಲೆ ಅಂದರೆ ನಿಮಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಎಕ್ಸಾಂಪಲ್ ಒಂದು ಎರಡರಿಂದ ನಾಲ್ಕರಿಂದ ಐದರಿಂದ ಆರು ಸಾವಿರ ಹತ್ತು ಸಾವಿರ ಗಂಟೆ ಇರ್ತಾರೆ ನೋಡ್ಬೋದು ಈ ಒಂದು ಚಾನಲ್ಲಿ ಹದಿನಾರು ಸಾವಿರದ ಇನ್ನೂರ ಐವತ್ಮೂರು ಸಬ್ಸ್ಕ್ರೈಬರ್ಸ್ ಇರುವಂಥದ್ದು ಬಟ್ ವ್ಯೂಸ್ ಎಷ್ಟು ಬರ್ತಿದೆ ಅಂತ ನೀವು ತಿಳ್ಕೊಬೇಕು ಅಂತ ಕಾಯ್ತಿರ್ತೀರ ನಾನು ಕೂಡ ಅದೇ ರೀತಿಯಾಗಿ ಸೊ ಬೇರೆಯವರ ಒಂದು ಚಾನಲ್ಗೆ ಎಷ್ಟು ವ್ಯೂಸ್ ಬರುತ್ತೆ ಸೊ ನನಗೆ ಕಂಪೇರ್ ಮಾಡಿರೋ ಅವರ ಒಂದು ಚಾನಲ್ ಯಾವ ರೀತಿ ಆ್ಯಕ್ಟಿವ್ ಆಗಿದೆ ನಂದು ಯಾಕೆ ಈ ರೀತಿಯಾಗಿ ಡೌನ್ ಆಗಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಸ್ಕಿಪ್ ಕೊನೆ ಕಾಣಿಸುತ್ತೆ ನೋಡಿ ಹಾಗೆ ಯಾರಲ್ಲ ನಮ್ಮ ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ಇವಾಗ ನಾನು ಈ ಒಂದು ಚಾನಲ್ ತಿಳಿಸ್ಕೊಡ್ತಿರೋದು ಬೇರೆ ಯಾರ್ದು ಅಲ್ಲ ಇದು ನನ್ನ ಹಳೆಯ ಚಾನಲ್ ಆಗಿತ್ತು ಸೊ ಈ ಒಂದು ಚಾನಲ್ನ ಓಪನ್ ಮಾಡ್ತೀನಿ ನೋಡ್ಬೋದು ಈಗ ಸೊ ಓಪನ್ ಮಾಡಿದ ತಕ್ಷಣ ಮಾಡಿದ್ದಷ್ಟೈಮ್ಗೆ ಇಲ್ಲಿ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ತೋರಿಸುತ್ತೆ ನಿಮ್ಮ ಒಂದು ವ್ಯೂಸ್ ಎಷ್ಟಿದೆ ವಾಚ್ ಟೈಮ್ ಎಷ್ಟಿದೆ ಮತ್ತು ಸಬ್ಸ್ಕ್ರೈಬರ್ಸ್ ಮತ್ತು ಇವರ್ ಎಸ್ಟಿಮೇಟೆಡ್ ರೆವಿನ್ಯೂ ಈ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಲಿಲ್ಲ ಯಾಕಂದರೆ ರಿಯೂಸ್ಡ್ ಕಂಟೆಂಟ್ ಸೊ ಒಂದು ಕಂಟೆಂಟ್ ನಿಮಗೆ ಗೊತ್ತಿರೋದೇ ಅನ್ಕೋತೀನಿ ಬೇರೆಯವರ ಒಂದು ಕಂಟೆಂಟ್ ಅಥವಾ ಒಂದು ಸರಿ ಯೂಸ್ ಆಗಿರೋ ಕಂಟೆಂಟ್ ಮತ್ತೆ ಯೂಸ್ ಮಾಡಿದರೆ ಸೊ ಈ ರೀತಿಯಾಗಿ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಆನ್ ಆಗಿಲ್ಲ ಬಟ್ ವ್ಯೂಸ್ ನೋಡ್ಬೋದು ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಕೆ ಅದಾದಮೇಲೆ ಯಾರು ಮಾಡ್ಕೊಳ್ಳ ನೋಡ್ಬೋದು ನೀವು ಡೌನ್ ಆಗಿರುವಂಥದ್ದು ಏನಕ್ಕೆ ಅಂದರೆ ನಿಮಗೆ ಲಾಸ್ಟ್ ಮಂತ್ ಅಥವಾ ಅದರ ಹಿಂದಿನ ಮಂತ್ಗೆ ಕಂಪೇರ್ ಮಾಡಿದ್ರೆ ಈ ಮಂತ್ ತುಂಬ ಅಂದರೆ ತುಂಬ ಕಡಿಮೆ ವ್ಯೂಸ್ ಇರುವಂಥದ್ದು ಹಾಗೆ ನಿಮಗೆ ನೋಡ್ಬೋದು ಸಬ್ಸ್ಕ್ರೈಬರ್ಸು ಕೂಡ ಬರೀ ನೂರ ಎಂಬತ್ತು ಜನ ಸಬ್ಸ್ಕ್ರೈಬರ್ಸು ಹಾಗೆ ವಾಚ್ ಟೈಮು ಕೂಡ ಒನ್ ಪಾಯಿಂಟ್ ಸೆವೆನ್ ಕೆ ಸೊ ಇಷ್ಟೊಂದು ಡೌನ್ ಆಗಿರುವಂಥದ್ದು ಸೊ ಈಗ ನಾನು ಜ ಲಾಸ್ಟ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಎಷ್ಟು ವ್ಯೂಸು ಮತ್ತು ನಾನು ಇಲ್ಲಿ ಯಾವ ರೀತಿ ಕಂಟೆಂಟ್ ಹಾಕಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಮೊದಲಿಂದಾಗಿ ನೋಡ್ಬೋದು ಇಲ್ಲಿ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಯಾರ್ದೋ ಒಂದು ಟಿಕ್ ಟಾಕ್ ವೀಡಿಯೋಸ್ ಇರ್ತಲ್ಲ ಸೊ ಟಿಕ್ ಟಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ ಸ್ಟಾರ್ಟಿಂಗಿಂದ ಕೆಲವು ಟೈಮ್ ವ್ಯೂಸ್ ಬರ್ತಿರಲಿಲ್ಲ ಅದಾದಮೇಲೆ ವ್ಯೂಸ್ ಬರೋಕ್ಕೆ ಶುರುವಾಯಿತು ಈಗ ನೋಡ್ಬೋದು ನಾನು ಹಾಕಿರೋ ಒಂದು ವೀಡಿಯೋದಲ್ಲಿ ಫಿಫ್ಟಿ ಸಿಕ್ಸ್ ಕೆ ಫೋರ್ಟಿ ಟು ಕೆ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ವ್ಯೂಸು ಸೊ ಅರೌಂಡ್ ಈ ಒಂದು ಚಾನಲ್ಲಿ ಒಂದು ತಿಂಗಳಿಗೆ ಒನ್ ಮಿಲಿಯನ್ ವ್ಯೂಸ್ ಕೂಡ ಬರ್ತಿತ್ತು ಬಟ್ ಈಗ ಫುಲ್ ಡೌನ್ ಆಗಿರುವಂಥದ್ದು ಏನಕ್ಕೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸಿಕ್ಸ್ಟೀನ್ ಕೆ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕೆ ಒನ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಕೆ ನೋಡ್ಬೋದು ಈ ಒಂದು ವೀಡಿಯೋದಲ್ಲಿ ಒನ್ ಮಿಲಿಯನ್ ವ್ಯೂಸ್ ಇರುವಂಥದ್ದು ಇಲ್ಲಿ ನೋಡ್ಬೋದು ನಿಮಗೆ ಒನ್ ಮಿಲಿಯನ್ ವ್ಯೂಸು ಅಥವಾ ನಿಮಗೆ ಗೊತ್ತಾಗಲಿಲ್ಲ ಇಲ್ಲಿ ಮೋಸ್ಟ್ ವ್ಯೂಡ್ ಅಂತ ಕ್ಲಿಕ್ ಮಾಡಿ ತಕ್ಷಣ ನೋಡ್ಬೋದು ಒನ್ ಮಿಲಿಯನ್ ವ್ಯೂಸು ಅದಾದಮೇಲೆ ನಿಮಗೆ ಎಷ್ಟು ಎಷ್ಟು ವ್ಯೂಸ್ ಬಂದಿರುತ್ತೆ ಅಂತ ಕಂಪ್ಲೀಟಾಗಿ ತೋರಿಸುತ್ತೆ ಸೊ ಇದೆಲ್ಲ ಆದಮೇಲೆ ನಾನೀಗ ಎಷ್ಟು ವ್ಯೂಸ್ ಲಾಸ್ಟ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಸೊ ನೋಡ್ಬೋದು ಈಗ ಲಾಸ್ಟ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಜಸ್ಟ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ವ್ಯೂಸ್ ಬಂದಿರುವಂಥದ್ದು ಸೊ ಇಷ್ಟೊಂದು ವ್ಯೂಸ್ ಏನಕ್ಕೆ ಕಡಿಮೆ ಸೊ ಒನ್ ಮಿಲಿಯನ್ ಗಂಟ ರೀಚ್ ಆದ ತಕ್ಷಣ ನೀವು ಕೇಳ್ಬೋದು ಒಂದು ಐವತ್ತರಿಂದ ಅರುವತ್ತು ಸಾವಿರ ವ್ಯೂಸ್ ಎಲ್ಲ ಬರ್ತಿರತ್ತಲ್ಲ ಅಂತ ಸೊ ಏನಕ್ಕೆ ಅಂದರೆ ನಾನು ಹಲವಾರು ಕಂಟೆಂಟನ್ನ ಡಿಲೀಟ್ ಮಾಡಿದ್ದೀನಿ ಸೊ ಇನ್ನೂ ವ್ಯೂಸ್ ಬರ್ತಿತ್ತು ಹಲವಾರು ಕಂಟೆಂಟನ್ನ ಡಿಲೀಟ್ ಮಾಡಿದ್ದೀನಿ ಹಾಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಒಂದು ದಿನದ ವ್ಯೂಸು ಇನ್ನೊಂದು ದಿನಕ್ಕೆ ಕಂಪೇರ್ ಮಾಡೋಂಗೇ ಇಲ್ಲ ನೋಡ್ಬೋದು ನಿನ್ನೆ ಇದರಲ್ಲಿ ಎಷ್ಟು ವ್ಯೂಸ್ ಇದೆ ಅಂತ ಬಟ್ ಇವತ್ತು ನೋಡ್ಬೋದು ಜಸ್ಟ್ ಸೆವೆಂಟಿ ಬಟ್ ನೆನ್ನೆ ಅದೇ ಟೂ ಹಂಡ್ರೆಡ್ ಆ್ಯಂಡ್ ಸೊ ಆ ರೀತಿಯಾಗಿ ಫುಲ್ಲು ಅಂದರೆ ಫುಲ್ ವೇರಿಯೇಷನ್ಸ್ ಆಗುತ್ತೆ ಬಟ್ ಇವತ್ತು ಕಡಿಮೆ ಇರ್ಬೋದು ಬಟ್ ನಾಳೆ ಒಂದು ದಿನ ಫುಲ್ ರೈಸ್ ಆಗುತ್ತೆ ಎಕ್ಸಾಂಪಲ್ ನಾನೀಗ ಲಾಸ್ಟ್ ಸಿಕ್ಸ್ಟಿ ಮಿನಿಟ್ಸ್ ನೋಡಿದರೆ ಏಯ್ಟಿ ನೈನ್ ವ್ಯೂಸ್ ಇದೆ ಅದೇ ರೀತಿಯಾಗಿ ನಾನೀಗ ನೋಡ್ಬೋದು ಮ್ಯಾಪು ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು ವ್ಯೂಸ್ ಎಲ್ಲೆಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಇಲ್ಲಿ ತುಂಬಾ ತುಂಬ ಇನ್ಕ್ರೀಸ್ ಆಗಿದೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತಾರು ಇದಾವತ್ತು ಡಿಸೆಂಬರ್ ಹದಿನೆಂಟನೇ ತಾರೀಕು ಬಟ್ ಇಲ್ಲಿ ನೋಡ್ಬೋದು ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಜಾನ್ವರಿ ಸಿಕ್ಸ್ತು ಅದಾದ್ಮೇಲೆ ಮತ್ತೆ ಇನ್ಕ್ರೀಸ್ ಆಗಿರ್ಬೋದು ನೋಡ್ಬೋದು ಡೌನ್ ಆಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ಇಲ್ಲಿ ಕೂಡ ಮೂರು ಸಾವಿರದ ಹದಿನೇಳು ವ್ಯೂಸು ಜನ್ವರಿ ಫಸ್ಟ್ನೇ ತಾರೀಕು ಸೊ ಈ ರೀತಿಯಾಗಿ ಹಲ್ವಾರು ಚೇಂಜಸ್ ಆಗ್ತಾನೇ ಇರುತ್ತೆ ಬಟ್ ನೀವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ಬೇಕಾಗುತ್ತೆ ಅದು ನಿಮ್ಮ ಒಂದು ಕಂಟೆಂಟ್ ಆಗಿದ್ದರೂ ಕೂಡ ಸೊ ನೀವು ಹತ್ತು ದಿನ ವೀಡಿಯೋ ಮಾಡಿಬಿಟ್ಟು ಬಿಟ್ಬಿಟ್ಟು ವ್ಯೂಸ್ ಬರ್ತಿಲ್ಲ ಅದ ಸುಮ್ಮನೆ ಆಗಬಾರ್ದು ಅಟ್ಲೀಸ್ಟ್ ಒಂದು ವರ್ಷನವರ ಕನ್ಸಿಸ್ಟೆನ್ಸಾಗಿ ವೀಡಿಯೋನ ಹಾಕ್ತಾಯಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವ್ಯೂಸ್ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಇಲ್ಲ ಈಗ ನೋಡ್ಬೋದು ವಾಚ್ ಟೈಮು ಸೊ ಈ ಒಂದು ವಾಚ್ ಟೈಮಲ್ಲಿ ನೋಡ್ಬೋದು ಎಷ್ಟು ಏಯ್ಟಿ ಟೂ ಬಂದಿದೆ ಅದಾದ ಮೇಲೆ ನೋಡ್ಬೋದು ಇಲ್ಲಿ ಫಿಫ್ಟಿ ಫೈ ಮತ್ತು ಇಲ್ಲಿಗೆ ನೋಡ್ಬೋದು ನೀವು ಫೋರ್ಟಿ ನೈನ್ ಸೊ ಏಯ್ಟಿ ಟು ಅಲ್ಲಿ ಫೋರ್ಟಿ ನೈನಲ್ಲಿ ಸೊ ಅರೌಂಡ್ ಥರ್ಟಿ ಡಿಫ್ರೆನ್ಸ್ ಬರೆದಿರುವಂಥದ್ದು ಇರುವಂಥದ್ದು ಸೇ ಒಂದು ವಾಚ್ ಟೈಮ್ ಅವರ್ಸಲ್ಲಿ ಅದಾದ್ಮೇಲೆ ಸಬ್ಸ್ಕ್ರೈಬರ್ಸ್ ಅಂದರೆ ಕೇಳಂಗೆ ಎಲ್ಲ ನೋಡ್ಬೋದು ನೀವು ಇಲ್ಲಿ ಬಂದುಬಿಟ್ಟು ಹನ್ನೆರಡು ಜನ ಸಬ್ಸ್ಕ್ರೈಬರ್ಸ್ ಬಟ್ ಇಲ್ಲಿ ಬಂದುಬಿಟ್ಟು ಒಬ್ಬನೇ ಒಬ್ಬ ಸಬ್ಸ್ಕ್ರೈಬರ್ ಈ ರೀತಿಯಾಗಿ ಚೇಂಜಸ್ ಅಂದರೆ ಚೇಂಜಸ್ ಆಗ್ತಾನೆ ಇರುತ್ತೆ ಬಟ್ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕಾಗುತ್ತೆ ಅದಾದಮೇಲೆ ರೆವಿನ್ಯೂ ಸೆಕ್ಷನ್ಗೆ ಇಲ್ಲ ಯಾಕಂದರೆ ಮೊನಟೈಸೇಷನ್ ಆನಾಗಿಲ್ಲ ಹಾಗೆ ನಿಮಗೆ ಮಾನಿಟೈಸೇಷನ್ ಆಗಿದ್ರೆ ಮಾತ್ರ ಇಲ್ಲಿ ರೆವಿನ್ಯೂ ಸೆಕ್ಷನ್ ತೋರಿಸ್ತಾ ಇರುತ್ತೆ ಅದಾದಮೇಲೆ ಆಡಿಯನ್ಸು ರೆವಿನ್ಯೂ ನೋಡ್ಬೋದು ಈ ರೀತಿಯಾಗಿ ಅದಾದಮೇಲೆ ನೀವು ಇಲ್ಲಿ ಆಡಿಯನ್ಸ್ ಅಂತ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ವೆನ್ ಯು ಆರ್ ವ್ಯೂವರ್ಸ್ ಆರ್ ಆ್ಯಕ್ಟಿವ್ ಸೊ ನಿಮ್ಮ ವ್ಯೂವರ್ಸ್ ಯಾವಾಗ ಆಕ್ಟಿವ್ ಆಗಿರ್ತಾರೆ ಅಂತ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಯೂಟ್ಯೂಬರೇ ತಿಳಿಸ್ಕೊಡ್ತಾರೆ ಸೊ ನೀವು ಆ ಒಂದು ಟೈಮ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ಸ್ವಲ್ಪ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ವ್ಯೂಸು ಅದಾದಮೇಲೆ ಯಾವ ಒಂದು ಏಜ್ ಗ್ರೂಪ ನೋಡ್ತಿರ್ತಾರೆ ಮತ್ತು ಯಾವೊಂದು ಕಂಟ್ರಿಲಿ ಜಾಸ್ತಿ ನಿಮ್ಮನ್ನು ನೋಡ್ತಾರೆ ಅದಾದಮೇಲೆ ನಿಮಗೆ ಇಲ್ಲಿ ಬರೋದೆ ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಸೊ ಸಬ್ಸ್ಕ್ರೈಬರ್ಸ್ ನೋಡಿರೋ ವಾಚ್ ಟೈಮು ನೋಡ್ಬೋದು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡಿರೋದು ಬರೀ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿಲ್ಲದಿರೋರು ನೋಡಿರೋದು ನೈಂಟಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟು ಸೊ ನೋಡ್ಬೋದು ಎಷ್ಟು ಅಂದರೆ ಇಷ್ಟು ಡಿಫ್ರೆನ್ಸು ಅದಾದಮೇಲೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಬಿಟ್ಟು ಬೇರೆ ಯಾರ ಚಾನಲನ್ನು ಯೂಟ್ಯೂಬಲ್ಲಿ ನೋಡ್ತಿದೆ ಅಂತ ಇಲ್ಲಿ ನಿಮಗೆ ತೋರಿಸಿದೆ ಸೊ ಇಷ್ಟೊಂದು ಚಾನಲ್ಸ್ ಇರುವಂಥದ್ದು ನೋಡ್ಬೋದು ಇಷ್ಟೆಲ್ಲ ಚಾನಲ್ಸು ಕೂಡ ವಿಸಿಟ್ ಮಾಡಿ ನೋಡ್ತಿದ್ದಾರೆ ಅಂತ ಇದೆಲ್ಲ ಆದಮೇಲೆ ನೋಡ್ಬೋದು ನಿಮಗೆ ಇನ್ನೂ ಕೂಡ ಸಜೆಸ್ಟಿಂಗು ವಿಡಿಯೋಸು ಯೂಟ್ಯೂಬ್ ಸರ್ಚು ಬ್ರೌಸಿಂಗ್ ಫೀಚರ್ಸು ಆ್ಯಂಡ್ ಅದರ್ ಫೀಚರ್ಸ್ ಈ ರೀತಿ ಎಲ್ಲ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಯಾವುದಾದ್ರಿಂದ ವೆಬ್ ವಿಸಿಟ್ ಮಾಡಿದ್ದಾರೆ ಮತ್ತು ಯಾವೊಂದು ವಿಡಿಯೋ ಟ್ರೆಂಡಿಂಗಲ್ಲಿದೆ ಯಾರೋ ಒಂದು ನೇಮ್ನ ಜಾಸ್ತಿ ಸರ್ಚ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾರೆ ನೋಡ್ಬೋದು ಇಲ್ಲಿ ನಂದು ಈ ಒಂದು ವೀಡಿಯೋ ನಾನು ಹೇಳಿದ್ನಲ್ಲ ಒನ್ ಮಿಲಿಯನ್ ರೀಚ್ ಆಗಿದೆ ಅಂತ ಸೊ ಈ ಒಂದು ವೀಡಿಯೋದಲ್ಲೇ ಜಾಸ್ತಿ ನನಗೆ ವ್ಯೂಸ್ ಬರ್ತಿರುವಂಥದ್ದು ಲಾಸ್ಟ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ನನಗೆ ಅರೌಂಡ್ ತ್ರೀ ಕೆ ವ್ಯೂಸ್ ಬಂದಿರುವಂಥದ್ದು ಈಗ ನಾನು ಟೋಟಲ್ ವ್ಯೂಸ್ ಎಷ್ಟು ಬಂದಿದೆ ಅಂತ ನನಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಲೈಫ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಫಿಫ್ಟಿ ನೈನ್ ಲ್ಯಾಕ್ ಫೋರ್ಟಿ ತೌಸಂಡ್ ಫೋರ್ ಹಂಡ್ರೆಂಡ್ ಟ್ವೆಂಟಿ ಟು ಹೆಚ್ಚು ಕಡಿಮೆ ಇದಕ್ಕೆ ಮಾನಿಟೈಸೇಷನ್ ಆನಾಗಿದ್ದರೆ ಇದರಲ್ಲಿ ದುಡ್ಡು ಬರೋದೇನಾರು ಆಗಿದ್ದರೆ ಅರೌಂಡ್ ನಿಮಗೆ ಎಷ್ಟು ಬರುತ್ತಿತ್ತು ಅಂತೂ ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ ಅರೌಂಡ್ ಒಂದು ನಮ್ಮ ಮೂರಿಂದ ನಾಲ್ಕು ಲಕ್ಷ ಅಂತೂ ದುಡ್ಡು ಮಾಡ್ಕೊಬೋದಿತ್ತು ಈ ಒಂದು ವ್ಯೂಸ್ನಲ್ಲೇ ಬಟ್ ಸಬ್ಸ್ಕ್ರೈಬರ್ಸ್ ಮುಖಾಂತರ ಸೊ ನಾನು ರಿಯೂಸಡ್ ಕಂಟೆಂಟ್ ಮುಖಾಂತರ ಇಲ್ಲಿ ಮಾನಿಟೈಸೇಷನ್ ಆನ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ಮಾನಿಟೈಸೇಷನ್ ಕೂಡ ಆನು ಕೂಡ ಆಗಲಿಲ್ಲ ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ಲಾಗಿ ಆಗಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ